ಓಕೆ, ಸೊ ನೆಕ್ಸ್ಟ್ ನಂಬರ್ ಸಿಸ್ಟಮಲ್ಲಿ ನಾವು ಫಸ್ಟ್ ಪಾರ್ಟಲ್ಲಿ ಕೆಲವೊಂದು ನಂಬರ್ಸ್ನ ಕಲ್ತಿದ್ವಿ, ನೆಕ್ಸ್ಟ್ ಪಾರ್ಟಲ್ಲಿ ಇವಾಗ ನೆಕ್ಸ್ಟ್ ಉಳಿದಿರೋ ನಂಬರ್ಸ್ನ ಇವಾಗ ಕಲಿತಾ ಹೋಗೋಣ. ಸೊ ಇದು ನಾವು ಮುಂಚೆ ಏನು ಕಲ್ತಿದ್ವಿ, ನ್ಯಾಚುರಲ್ ನಂಬರ್, ಹೋಲ್ ನಂಬರ್, ಇಂಟಿಜರ್ಸ್, ಈವನ್ ಆ್ಯಂಡ್ ಆಡ್ ನಂಬರ್ಸ್ನ ಕಲ್ತ್ವಿ, ಕಂಪ್ಲೀಟಾಗಿ ಕಲ್ತಿದ್ದೀವಿ. ನೆಕ್ಸ್ಟ್ ಇವಾಗ ನಮ್ಮ ಸೆಕೆಂಡ್ ಪಾರ್ಟಲ್ಲಿ ಅಂದರೆ ಈ ಪಾರ್ಟ್ ಟೂವಲ್ಲಿ ನಾವು ನೆಕ್ಸ್ಟ್ ಟೈಪ್ಸ್ ನಂಬರ್ಸ್ನ ಕಲಿತಾ ಹೋಗೋಣ. ಅಂದರೆ ರ್ಯಾಷನಲ್ ನಂಬರ್ಸ್ ಅಂದರೆ ಏನು ಅಂತೇಳಿ ನೋಡೋಣ, ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಏನು ಅಂತೇಳಿ ಕಂಪ್ಲೀಟಾಗಿ ನೋಡೋಣ. ಇದರಲ್ಲಿ ಭಾಳ ಮಕ್ಕಳಿಗೆ ಡೌಟ್ಸ್ ಇರುತ್ತೆ, ರ್ಯಾಷನಲ್ ಆ್ಯಂಡ್ ಇರ್ರ್ಯಾಷನಲ್. ಸೊ ಲೆಟ್ಸ್ ಬಿಗಿನ್. ಸೊ ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ 1, ರ್ಯಾಷನಲ್ ನಂಬರ್. ಸೊ ರ್ಯಾಷನಲ್ ನಂಬರ್ಸ್ ಅಂದಾಗ ಈ ಹೆಸರಲ್ಲೇ ಹೇಳ್ತಾ ಇದೆ, ಇಲ್ಲಿ ಅಬ್ಸರ್ವ್ ಮಾಡಿ, ರೇಷು ಅಂಥೇಳಿ ಕಾಣ್ತಾ ಇದೆ. ಅಂದರೆ ರೇಷು ಅಂತ ಹೇಳಿದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಫಾರ್ಮಲ್ಲಿ ಬರುವಂಥ ನಂಬರ್ಸ್. ಜನರಲ್ಲಿ ಇದನ್ನು ನಾವು ಏನಂತ ಹೇಳಿ ಕರಿತೀವಿ, ಪಿ ಬೈ ಕ್ಯೂ ಫಾರ್ಮ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್, ಇವಾಗ ಆಲ್ ಇಂಟೀಜರ್ಸ್ ಆರ್ ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಇದು ಹೆಂಗಾಗತ್ತೆ, ನಾನು ಇದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ಭಾಳ ಮಕ್ಕಳು ರ್ಯಾಷನಲ್ ನಂಬರ್ಸ್ ಅಂತ ಹೇಳಿದ ತಕ್ಷಣ 1/2, 3/5, -5/2 ಇದನ್ನೇ ತಿಳ್ಕೊಂಡಿರ್ತಾರೆ. ಆದರೆ ಇಂಟೀಜರ್ಸ್ ನಂಬರ್ ಕೂಡ ಏನಾಗುತ್ತೆ, ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ರ್ಯಾಷನಲ್ ನಂಬರ್ನ ಸ್ಟೋರಿ ಏನಂದರೆ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರೀಬೇಕು. ಅಂದರೆ 1 ನಾನು 1/1 ಬರಿಬೋದು, 2/2, 3/3, 4/4 ಇದೇ ಥರ ಬರೀತಾ ಹೋಗ್ಬೋದು. ಅದೇ ಥರ 2 ನಾಟ್ 2/1, 4/2, 8/4, 16/8, ಡ್ಯಾಶ್ ಡ್ಯಾಶ್ ಈ ಥರ ಬರಿತಾ ಹೋಗ್ಬೋದು. 3/9 ಬರಿಬೋದು, 3/1, 6/2, 9/3, 12/4 ಈ ಥರ ಬರಿತಾ ಹೋಗ್ಬೋದು. ಅದೇ ಥರ -5 ಇದೆ, -5/1, -25/5, -10/2 ಈ ಥರ ಬರೆದಾಗ ನನಗೇನು ಸಿಗುತ್ತೆ, -5 ಸಿಗುತ್ತೆ. ಅಂದರೆ ಇಲ್ಲಿ ಸ್ಟೋರಿ ಏನು ಅಂತ ಹೇಳಿದರೆ ಎಲ್ಲ ಇಂಟೀಜರ್ಸ್ ಏನಾಗಿರುತ್ತೆ, ರ್ಯಾಷನಲ್ ನಂಬರ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಕ್ಯಾಪಿಟಲ್ ಕ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ ರ್ಯಾಷನಲ್ ನಂಬರ್ಸ್ನ. ಸೊ ಇದು ರ್ಯಾಷನಲ್ ನಂಬರ್ನ ಸ್ಟೋರಿ ಆಯಿತು. ನೆಕ್ಸ್ಟ್ ಇದೇ ಥರ ಇರ್ರ್ಯಾಷನಲ್ ನಂಬರ್ಸ್. ಸೊ ಇದು ಹೆಸರಲ್ಲೇ ಹೇಳ್ತಾ ಇದೆ, ಇರ್ರ್ಯಾಷನಲ್ ಅಂದರೆ ರೇಷು ಫಾರ್ಮಲ್ಲಿ ನಾನು ಇದನ್ನು ಬರ್ಯಾಕೆ ಬರಲ್ಲ. ಅಂದರೆ ಇರ್ ರೇಷು ಅಂದರೆ ರೇಷು ಫಾರ್ಮಲ್ಲಿ ಬರೀಲಿಕ್ಕೆ ಬರಲ್ಲ. 3/5 ಇದು ಇರ್ರ್ಯಾಷನಲ್ ಆಗಲ್ಲ. ಯಾಕಾಗಲ್ಲಪ್ಪ ಅಂದರೆ ಇದನ್ನು ನಾನು 3/5ನ ಪಿ ಬೈ ಕ್ಯೂ ಫಾರ್ಮಲ್ಲಿ ಬರ್ಯಾಕೆ ಬರಲ್ಲ. ಹಾಗಾದರೆ ಎಂಥ ನಂಬರ್ಸ್ ಅಂದರೆ, ಸಿಂಪ್ಲಿ ರೂಟ್ ಒಳಗಡೆ ಯಾವುದೇ ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ನ ನಾವು ಬರೆದಾಗ ಅದೇನಾಗ್ಬಿಡತ್ತೆ, ಇರ್ರ್ಯಾಷನಲ್ ಆಗಿಬಿಡತ್ತೆ. ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಲ್ಲ, ನಾನ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇಲ್ಲಿ ಅಬ್ಸರ್ವ್ ಮಾಡಿ, ರೂಟ್ ಒಳಗಡೆ 3 ಬರ್ತಿದೆ ಅಂದರೆ √3. ಸೊ √3ನ ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತೇಳಿ ನೋಡಿದಾಗ 1.something ಬರ್ತಾ ಹೋಗುತ್ತೆ. ಅದೇ ಥರ ನೆಕ್ಸ್ಟ್ √5. ಸೊ √5ನ ವ್ಯಾಲ್ಯೂ ಏನಾಗುತ್ತೆ, 2.something ಬರ್ತಾ ಹೋಗುತ್ತೆ. ಅದೇ ಥರ √2, ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ, √2 ವ್ಯಾಲ್ಯೂ ಏನಾಗುತ್ತೆ, 1.41 ಅಪ್ ಟು ಇನ್ಫೈನೈಟ್ ನಂಬರ್ಸ್ ತನಕ ಹೋಗ್ತಾ ಇರುತ್ತೆ. ಸೊ ಅದೇ ಥರ ಪಾಯ್ ಕೂಡ ಎಂಥ ನಂಬರ್ ಅಂದರೆ ಇದು ಕೂಡ ಒಂದು ಇರ್ರ್ಯಾಷನಲ್ ನಂಬರ್. ಸೊ ಭಾಳ ಮಕ್ಳು ಹೇಳ್ತಾರೆ, ಸರ್ ಪಾಯ್ ಈಸ್ ಈಕ್ವಲ್ ಟು ನಮ್ಗೆ ಗೊತ್ತಿದೆ ವ್ಯಾಲ್ಯೂ ಎಷ್ಟು ಅಪ್ಪ ಅಂತೇಳಿ ಕೇಳಿದಾಗ ನೀವೇನು ಹೇಳ್ತೀರ, ಸರ್ ಪಾಯ್ ಈಸ್ ಈಕ್ವಲ್ ಟು 22/7. ಸೊ ಇದು ಪಿ ಬೈ ಕ್ಯೂ ಫಾರ್ಮಲ್ಲಿ ಬರ್ತಾ ಇದೆ, ಹಾಗಾದರೆ ಇದು ರ್ಯಾಷನಲ್. ಆದರೆ ಇದು ತಪ್ಪು, ಇದು ಈಕ್ವಲ್ ಅಲ್ಲ, ಇದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ. ಅಪ್ರಾಕ್ಸಿಮೇಟ್ ಅಂತೇಳಿ ಕರಿತೀವಿ ಅಂದರೆ ನಿಯರ್ ನಿಯರ್ ವ್ಯಾಲ್ಯೂ ಅಂತೇಳಿ, ನಾಟ್ ಈಕ್ವಲ್ ಟು ಇದು. ಸೊ ಕ್ಲೋಸ್ ಥರ, ಒಂಥರ ಕ್ಲೋಸ್ ಬಟ್ ನಾಟ್ ಅಕ್ಯುರೇಟ್. ಸೊ ಪೈ ಈಸ್ ನಾಟ್ ಈಕ್ವಲ್ ಟು 22/7, ಇದು ಕ್ಲೋಸ್ ಇದೆ. ಸೊ ಹಾಗಾಗಿ ಪೈನ ವ್ಯಾಲ್ಯೂ ಏನಾಗುತ್ತೆ, 3.14, ಇದು ಕೂಡ ನಂಬರ್ಸ್ ಡಿಜಿಟ್ಸ್ ಬೆಳೀತಾನೆ ಹೋಗುತ್ತೆ. ಸೊ ಹಾಗಾಗಿ ಪೈ ಒಂದು ಇರ್ರ್ಯಾಷನಲ್ ನಂಬರ್. ಸೊ ನೆಕ್ಸ್ಟ್ ಉಳಿದಿರೋ ನೆಕ್ಸ್ಟ್ ಟೈಪ್ಸ್ನ ನೆಕ್ಸ್ಟ್ ಪಾರ್ಟಲ್ಲಿ ಇದೇ ಥರ ಡಿಟೇಲಲ್ಲಿ ಕಲಿತಾ ಹೋಗೋಣ. ಸೊ ಇಷ್ಟು ಕಲ್ತಿದ್ದಕ್ಕಿಷ್ಟು ಸಾಕು, ನೆಕ್ಸ್ಟ್ ಪಾರ್ಟಲ್ಲಿ ನೆಕ್ಸ್ಟ್ ವಿಡಿಯೋಸ್ನ ನೋಡ್ತಾ ಹೋಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.